ಮರವೂರು ಶ್ರೀ ದುರ್ಗಾ ಪರಮೇಶ್ವರಿ ಕ್ಷೇತ್ರದಿಂದ ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ಕ್ಷೇತ್ರದವರೆಗೆ ಆರನೇ ವರ್ಷದ ಅಮ್ಮ ನಡೆಗೆ ನಮ್ಮ ನಡೆ ಕಾರ್ಯಕ್ರಮ ನಡೆಯಲಿದೆ. ಲೋಕ ಕಲ್ಯಾಣಾರ್ಥ ಸಕಲ ಕಷ್ಟ ನಿವಾರಣೆಗೆ ಹಾಗೂ ಗ್ರಾಚಾರ ದೋಷ ನಿವಾರಣೆಗಾಗಿ ಫೆಬ್ರವರಿ 3 ಬೆಳಿಗ್ಗೆ 7 ಮರವೂರು ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನದಿಂದ ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನಕ್ಕೆ ಪಾದಯಾತ್ರೆ 6 ಅಮ್ಮ ನಡೆಗೆ ನಮ್ಮ ನಡೆ ನಡೆಯಲಿದೆ ಎಂದು ಅಮ್ಮ ನಡೆಗೆ ನಮ್ಮ ನಡೆ ಅಧ್ಯಕ್ಷರಾದ ಸಂದೀಪ್ ಶೆಟ್ಟಿ ಮರವೂರು ಪತ್ರಿಕಾಗೋಷ್ಠಿ ತಿಳಿಸಿದ್ದಾರೆ. ಸಕಲ ಕಷ್ಟ ನಿವಾರಣೆಗಾಗಿ 6 ಅಮ್ಮ ನಡೆಗೆ ನಮ್ಮ ನಡೆ ಇದೇ ಬರುವ ತಾರೀಕು ಫೆಬ್ರವರಿ 3 ಆದಿತ್ಯವಾರ ಬೆಳಿಗ್ಗೆ 7 ಮರವೂರು ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನದಿಂದ ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನಕ್ಕೆ ಪುಣ್ಯ ಪಾದಯಾತ್ರೆಯು ನಡೆಯಲಿದೆ. ಎಲ್ಲ ಭಕ್ತರ ಕಷ್ಟ ಹಾಗೂ ಇಷ್ಟಾರ್ಥ ನಿವಾರಣೆಯಾಗಿರುವುದರಿಂದ ಕಳೆದ ವರ್ಷ 40,000 ಮಿಕ್ಕಿ ಭಕ್ತರು ಪಾದಯಾತ್ರೆಯಲ್ಲಿ ಪಾಲ್ಗೊಂಡಿದ್ದಾರೆ. ಈ ಸಲ ಅದಕ್ಕಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ಬರುವ ನಿರೀಕ್ಷೆ ಇದೆ. ಹಾಗಾಗಿ ಪಾದಯಾತ್ರೆಗೆ ಬೇಕಾಗುವಂತಹ ಎಲ್ಲ ರೀತಿಯ ವ್ಯವಸ್ಥೆಗಳ ರೂಪುರೇಖೆಗಳನ್ನ ಪಾದಯಾತ್ರೆ ಸಮಿತಿ ಮತ್ತು ಕಟೀಲು ದೇವಳದ ವತಿಯಿಂದ ಮಾಡಲಾಗಿದೆ, ತಯಾರಿ ಮಾಡಲಾಗಿದೆ. ಆ ದಿವಸ ಕಟೀಲಿನಲ್ಲಿ ಬೇಗನೆ ದೇವಿಯ ಪೂಜೆ ಮತ್ತು ಪೂಜೆ ನಡೆಯಲಿದೆ ಹಾಗೂ ಅನ್ನ ಸಂತರ್ಪಣೆ ಕೂಡ ಆ ದಿವಸ ಬೇಗನೆ ನಡೆಯಲಿದೆ. ಕಟೀಲು ದೇವಳದ ಹೈಸ್ಕೂಲ್ ಮತ್ತು ಕಾಲೇಜಿನ ವಿದ್ಯಾರ್ಥಿನಿಯರು ಸರಿಸುಮಾರು 300-400 ಮಕ್ಕಳು ಅಲ್ಲಿ ಕಾರ್ಯಕರ್ತರಾಗಿ ದೇವಸ್ಥಾನದಲ್ಲಿ ಮತ್ತು ಅನ್ನಛತ್ರದಲ್ಲಿ ಕೆಲಸ ಮಾಡಲಿದ್ದಾರೆ ಪ್ರತಿ ವರ್ಷದ ಹಾಗೆ. ಹಾಗೆ ಎಲ್ಲ ಬರುವಂತ ಭಕ್ತರು ಮರವರಿಗೆ 6 ಬಂದು ಮರವರು ಶ್ರೀದೇವಿಯ ದರ್ಶನವನ್ನು ಪಡೆದು ಸಂಕಲ್ಪವನ್ನ ಮಾಡಿ ಅಲ್ಲಿ ಫಲಹಾರವನ್ನ ಸ್ವೀಕರಿಸಬೇಕು. ಹಾಗೆ ಸಮಯಕ್ಕೆ ಸರಿಯಾಗಿ 7:30 ಸ್ವಾಮೀಜಿ ಮತ್ತು ಅತಿಥಿ ಗಣ್ಯರಿಂದ ಉದ್ಘಾಟನೆಗೊಂಡು ಸಂಕಲ್ಪ ಮಾಡಿ ಪಾದಯಾತ್ರೆ ಅಲ್ಲಿಂದ ಹೊರಡಲಿದೆ. ಎಲ್ಲ ರೀತಿಯ ಮರವೂರಿನಲ್ಲೂ ಹಾಗೂ ಕಟೀಲಿನಲ್ಲಿ ವ್ಯವಸ್ಥೆಗಳ ಸಿದ್ಧತೆಗಳನ್ನು ತಯಾರಿ ಎಲ್ಲ ಮಾಡಲಾಗಿದೆ. ಈ ವೇಳೆ ಪತ್ರಿಕಾಗೋಷ್ಠಿಯಲ್ಲಿ ಭಾಸ್ಕರ್ರಾಯ್ ಕುಕ್ಕುವಳ್ಳಿ, ನಿವೇದಿತ ಎನ್ ಶೆಟ್ಟಿ ಬೆಳ್ಳಿಪಾಡಿ, ಕಿಶೋರ್ ರೈ ಪುತ್ತೂರು, ಸುಕೇಶ್ ಶೆಟ್ಟಿ ಮುಂಡಾರುಗುತ್ತು ಉಪಸ್ಥಿತರಿದ್ದರು.